ನಿಪ್ಪಾಣಿ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಆಕಸ್ಮಿಕ ಬೆಂಕಿ, ಬೆಂಕಿಗೆ ಆಹುತಿಯಾಯಿತು ಕೆಎಸ್ಆರ್ಟಿಸಿ ಬಸ್, ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸಲು ಹರಸಾಹಸ. ಆಕಸ್ಮಿಕ ಬೆಂಕಿಗೆ ಸುಟ್ಟು ಹೋದ ಬಸ್. ನಿಪ್ಪಾಣಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ಜರುಗಿದೆ. ನಿಪ್ಪಾಣಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಬಸ್ ಏಕಾಏಕಿ ಹೊತ್ತಿಕೊಂಡ ಬೆಂಕಿಯಲ್ಲಿ ಭಾಗಶಃ ಬಸ್ ಸುಟ್ಟು ಹೋಗಿದೆ. ಘಟನೆ ಸಂಭವಿಸಿದ ಸ್ಥಳದ ಸುಮಾರು 40-50 ಅಡಿಯಲ್ಲಿ ಘಟಕದ ಪೆಟ್ರೋಲ್ ಬಂಕ್ ಇತ್ತು. ಆದರೆ ಅದೃಷ್ಟವಶಾತ್ ಬೆಂಕಿ ಅತ್ತ ವ್ಯಾಪಿಸಲಿಲ್ಲ. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಪ್ಪಾಣಿ ಡಿಪೋಗೆ ಸೇರಿದ ಬಸ್ನಲ್ಲಿ ರಾತ್ರಿ ಸುಮಾರು 9:45 ದಟ್ಟವಾದ ಹೊಗೆ ಆವರಿಸಿದ್ದನ್ನು ಕಂಡ ಸಿಬ್ಬಂದಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ತಿಳಿಸಿದರು. ಅಗ್ನಿಶಾಮಕ ದಳದವರು ಬರುವುದರೊಳಗೆ ಬೆಂಕಿ ರೌದ್ರ ರೂಪ ಧರಿಸಿತ್ತು. ಎರಡು ಅಗ್ನಿಶಾಮಕ ವಾಹನಗಳ ಸಹಾಯದಿಂದ ಬೆಂಕಿ ನಂದಿಸಲಾಯಿತು. ಕಳೆದ 28 ದಿನಗಳಿಂದ ನಿಲ್ದಾಣದ ಮೆಕ್ಯಾನಿಕ್ ವಿಭಾಗದಲ್ಲೇ ಬಸ್ ನಿಂತಿತ್ತು. ಬೆಂಕಿ ಪರಿಣಾಮ ಭಾಗಶಃ ಬಸ್ ಪೂರ್ಣವಾಗಿ ಸುಟ್ಟಿದೆ ಎಂದು ಸ್ಥಳೀಯ ಘಟಕದ ವ್ಯವಸ್ಥಾಪಕ ಮಂಜುನಾಥ್ ಹಡಪದ್ ತಿಳಿಸಿದರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಅಶೋಕ್ ವಡ್ಡರ್, ಶಂಕರ್ ಹರಿಜನ್, ಅಬ್ದುಲ್ ಮುಲ್ಲಾ, ವಾಸಿಂ ಮೊಮೀನ್, ಲಕ್ಕಪ್ಪ ಭಜಂತ್ರಿ, ಪ್ರಕಾಶ್ ಕುಂಬಾರ್, ಶ್ಯಾಮ್ ಡೊಳ್ಳಿ, ಕರ್ಯಪ್ಪ ಕುರಿ, ಲಕ್ಷ್ಮಣ್ ಶಿರ್ಗಾವೆ ಮೊದಲಾದವರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ನಿಪ್ಪಾಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.